ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಲೇಟೆಸ್ಟ್ ಜಿ ಐ ಟ್ಯಾಗ್ಸ್ ಟೂ ತೌಸಂಡ್ ನೈಂಟೀನ್ ಟ್ವೆಂಟಿ ಅಂದರೆ ಇತ್ತೀಚೆಗೆ ಒಂದು ಜಿ ಐ ಟ್ಯಾಗ್ಗಳನ್ನು ಪಡೆದಂಥ ಕೆಲವೊಂದು ವಸ್ತುಗಳ ಬಗ್ಗೆ ನೋಡೋಣ ಅಂದರೆ ಜಿ ಐ ಟ್ಯಾಗ್ ಅಂದರೆ ಏನು ಮೊದಲಿಗೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ಸ್ ಅಂದರೆ ಭೌಗೋಳಿಕ ಸೂಚ್ಯಂಕದ ಒಂದು ಗುರುತುಗಳನ್ನು ನೀಡಿರ್ತಾರೆ ಕೆಲವೊಂದು ವಿಶೇಷ ವಸ್ತುಗಳಿಗೆ ಆ ಒಂದು ಟಾಪಿಕ್ ಮೇಲೆ ಅಂದರೆ ಈ ಒಂದು ಕರೆಂಟ್ ಅಫೇರ್ಸ್ ಟಾಪಿಕ್ ಆಗಿರೋದ್ರಿಂದ ಇದರ ಮೇಲೂ ಕ್ವಶನ್ ಬರುತ್ತೆ ಹಾಗಾಗಿ ಈ ಒಂದು ಟಾಪಿಕ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ನೀವು ಈಗ ಹೊಸದಾಗಿ ಜಾಯಿನ್ ಆಗಿದ್ದರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಒಂದು ಬೆಲ್ ಬೆಲ್ಲೈಕನ್ನ ಒತ್ತಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಟಾಪಿಕ್ನ ನೋಡೋಣ ಬನ್ನಿ ಯಾವುದಂದರೆ ಲೇಟೆಸ್ಟ್ ಜಿ ಐ ಟ್ಯಾಕ್ಸ್ ಟೂ ತೌಸಂಡ್ ನೈಂಟಿ ನೈನ್ ಟ್ವೆಂಟಿ ನಾವು ಮೊದಲಿಗೆ ನೋಡೋದಾದರೆ ಸಿರ್ಸಿ ಸುಪಾರಿ ಸಿರ್ಸಿ ಸುಪಾರಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಿರ್ಸಿ ಎಲ್ಲಿ ಬರುತ್ತೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಬರುವಂತ ಒಂದು ನಗರ ಇಲ್ಲಿ ಒಂದು ಬೆಳೆಯುವಂತ ಅಡಿಕೆಗೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನ ನೀಡಲಾಗಿದೆ ಅಡಿಕೆಗೆ ಸಿರ್ಸಿ ಸುಪಾರಿ ಅಂತ ಹೇಳ್ಬಿಟ್ಟು ಒಂದು ಟ್ಯಾಗ್ ಅನ್ನ ನೀಡಲಾಗಿದೆ ಇದಕ್ಕೆ ಇತ್ತೀಚೆಗೆ ನೀಡಲಾಗಿದೆ ಹಾಗೆ ನಟ್ ಅಂತಾರೆ ಅಡಿಕೆಗೆ ಒಂದು ಇಂಗ್ಲಿಷ್ ನಲ್ಲಿ ಎರೆಕಾ ನಟ್ ಅಂತ ಕರೀತಾರೆ ಇದು ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನ ಪಡೆದಂತ ಒಂದು ವಸ್ತು ಅಂತ ಕರೀತಾರೆ ಅಂದರೆ ಅಗ್ರಿಕಲ್ಚರಲ್ ಪ್ರೊಡಕ್ಟ್ಸ್ ಇದು ನಮ್ಮ ರಾಜ್ಯದಲ್ಲಿ ಬರುತ್ತೆ ಕರ್ನಾಟಕ ಇನ್ನು ಮುಂದೆ ನೋಡೋದಾದರೆ ಎರಡು ಟರ್ಮರಿಕ್ ಎರಡು ಟರ್ಮರಿಕ್ ಅನ್ನುವಂಥದ್ದು ಇದು ತಮಿಳುನಾಡಿನಲ್ಲಿ ಬೆಳೆಯುವಂಥ ಒಂದು ಒಂದು ತರಹದ ಅರಿಶಿನ ಈ ಅರಿಶಿನಕ್ಕೆ ಇತ್ತೀಚೆಗೆ ಒಂದು ಜೆ ಐ ಟನ್ನು ನೀಡಲಾಗಿದೆ ಯಾವುದಂದ್ರೆ ಎರೋಡೆ ಟರ್ಮರಿಕ್ ಇದು ತಮಿಳುನಾಡಿನಲ್ಲಿ ಬೆಳೆಯುವಂಥ ಒಂದು ಅರಿಶಿನ ಇದಕ್ಕೆ ಇತ್ತೀಚೆಗೆ ಜೆ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಸ್ನೇಹಿತರೆ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಹೇಗೆ ಕ್ವಶನ್ ಬರುತ್ತೆ ಎರಡೇ ಟರ್ಮರಿಕ್ ಇತ್ತೀಚೆಗೆ ಇದಕ್ಕೆ ಒಂದು ಜೆ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಇದು ಯಾವ ರಾಜ್ಯದ ಒಂದು ವಸ್ತುವಾಗಿದೆ ಅಂತ ಕೇಳ್ತಾರೆ ಅವಾಗ ನೀವು ಸರಿಯಾಗಿ ಉತ್ತರಿಸಬೇಕು ತಮಿಳುನಾಡು ಈ ತರಹದ ಒಂದು ಕ್ವಶನ್ಗಳು ಈ ಟಾಪಿಕ್ ಮೇಲೆ ಬರ್ತವೆ ಇನ್ನು ಮುಂದೆ ನೋಡೋದಾದ್ರೆ ಮರೆಯೂರು ಜಗ್ಗೇರಿ ಅನ್ನುವಂಥದ್ದು ಇದು ಒಂದು ಕೇರಳ ರಾಜ್ಯದ ಒಂದು ಶೀಪ್ ಪಿ ಸಿಹಿ ಪದಾರ್ಥ ಅಂದರೆ ಒಂದು ಈ ದೇವಸ್ಥಾನ ಅಂದರೆ ತಿರುಪತಿಯಲ್ಲಿ ಕೊಡುವಂಥ ಲಡ್ಡು ತರಹದ ಒಂದು ಸ್ವೀಟ್ ಆದಂಥ ವಸ್ತು ಯಾವುದು ಮರೆಯೂರು ಜಗ್ಗೇರಿ ಅನ್ನುವಂಥದ್ದು ಇದು ಕೇರಳ ರಾಜ್ಯದ್ದು ಮರೆಯೂರು ಜಗ್ಗೇರಿ ಫ್ರಮ್ ಕೇರಳ ಇನ್ನು ಮುಂದೆ ನೋಡೋದಾದರೆ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಬರುವಂಥ ಇನ್ನೊಂದು ಯಾವುದಂದರೆ ಕಾಪಿಗೆ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಪಿಗೆ ಒಂದು ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ನೀಡಲಾಗಿದೆ ಯಾವುದು ಬಾವಾ ಬುಡನ್ಗಿರಿ ಅರೇಬಿಕಾ ಕಾಫಿ ಇದು ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಬಾವಾ ಬುಡನ್ಗಿರಿ ಅರೇಬಿಕಾ ಕಾಫಿಗೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ನೀಡಲಾಗಿದೆ ಇನ್ನು ಮುಂದೆ ನೋಡ್ ನೋಡೋದಾದ್ರೆ ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಅಂದ್ರೆ ಈ ಕಾಫಿಯಲ್ಲಿ ಬೇರೆ ಬೇರೆ ತಳಿಗಳಿದಾವೆ ಅವುಗಳಿಗೆ ಎಲ್ಲ ಒಂದು ಗುರುತಿಸಿ ಬೇರೆ ಬೇರೆ ತಳಿಗಳಿಗೂ ಒಂದು ಏನ್ ಕೊಟ್ಟಿದ್ದಾರೆ ಈ ಒಂದು ಜೆ ಐ ಟ್ಯಾಗ್ ಅನ್ನ ನೀಡಲಾಗಿದೆ ಹಾಗೆ ಇಲ್ಲಿ ಒಂದು ಚಿಕ್ಕಮಗಳೂರು ಅರೇಬಿಕಾ ಕಾಪಿಗೂ ಒಂದು ಜಿ ಐ ಟ್ಯಾಗ್ ಅನ್ನ ನೀಡಲಾಗಿದೆ ಇದು ಎಲ್ಲಿ ಬರುತ್ತೆ ಅಂದರೆ ನಮ್ಮ ರಾಜ್ಯದಲ್ಲಿ ಬರುತ್ತೆ ಇನ್ನು ಮುಂದೆ ನೋಡೋದಾದ್ರೆ ಕೂರ್ಗ್ ಅರೇಬಿಕಾ ಕಾಪಿ ಈ ಕೂರ್ಗ್ ಅರೇಬಿಕಾ ಕಾಪಿಗೂ ಕೂಡ ಏನು ಮಾಡಲಾಗಿದೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಹಾಗೆ ಇದು ಎಲ್ಲಿ ಒಂದು ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂದರೆ ಕರ್ನಾಟಕದ ಒಂದು ಕೊಡಗು ಡಿಸ್ಟಿಕ್ ಅಲ್ಲಿ ಬರುತ್ತೆ ಯಾವುದು ಕೂರ್ಗ ಇನ್ನು ಮುಂದೆ ನೋಡೋದಾದ್ರೆ ವೈನಾಡು ರೋಬಸ್ಟಾ ಕಾಪಿ ಈ ವಯನಾಡು ರೋಬಸ್ಟಾ ಕಾಪಿಗೂ ಕೂಡ ಜಿಐ ಟ್ಯಾಗ್ ಅನ್ನು ನೀಡಲಾಗಿದೆ ಇದು ಒಂದು ತಳಿಯ ಕಾಪಿ ಆಗಿದೆ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂದ್ರೆ ಕೇರಳ ಇದು ನೆನ್ಪಿಟ್ಕೊಳ್ಳಿ ವೈನಾಡು ರೋಬೊಸ್ಟಾ ಕಾಪಿಗೆ ಇತ್ತೀಚೆಗೆ ಒಂದು ಜಿ ಟ್ಯಾಗ್ ಅನ್ನು ನೀಡಲಾಗಿದೆ ಇದು ಯಾವ ರಾಜ್ಯದ್ದು ಅಂದ್ರೆ ಕೇರಳ ರಾಜ್ಯದ್ದು ಇನ್ನ ವ್ಯಾಲಿ ಅರೇಬಿಕಾ ಕಾಪಿ ವ್ಯಾಲಿ ಅರೇಬಿಕಾ ಕಾಪಿ ಎಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಆಂಧ್ರ ಪ್ರದೇಶದಲ್ಲಿ ಅರಕ್ಕು ಆಂಧ್ರ ಪ್ರದೇಶ್ ಹಾಗೆ ಇದು ಒಡಿಶಾದಲ್ಲಿ ಸ್ವಲ್ಪ ಕಂಡು ಬರುತ್ತೆ ಯಾವುದು ವ್ಯಾಲಿ ಅರೇಬಿಕಾ ಕಾಫಿ ಇದಕ್ಕೆ ಇತ್ತೀಚೆಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ ಇನ್ನು ಮುಂದೆ ನೋಡೋದಾದರೆ ದಿಂಡಿಗಲ್ ಲಾಕ್ಸ್ ಆ್ಯಂಡ್ ಖಂಡಂಗಿ ಸಾರಿ ಈ ದಿಂಡಿಗಲ್ಲು ಲಾಕ್ ಆ್ಯಂಡ್ ಖಂಡಂಗಿ ಸಾರಿ ಅನ್ನುವಂಥ ಈ ಎರಡು ವಸ್ತುಗಳಿಗೂ ತಮಿಳುನಾಡಿನ ಇವು ಕೆ ಎರಡು ವಸ್ತುಗಳಿಗೆ ಏನು ಮಾಡಲಾಗಿದೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ದಿಂಡಿಗಲ್ ಲಾಕ್ಸ್ ಅಂದರೆ ಈ ಕೀಲಿ ಕೈಗಳು ಹಾಗೆ ಇನ್ನು ಖಂಡಂಗಿ ಸಾರಿ ಅನ್ನುವಂಥದ್ದು ಒಂದು ಟೈಪ್ ಆಫ್ ನಮ್ಮ ಕಡೆ ಇಳಕಲ್ ಎಳ್ಕಲ್ ಸಾರಿ ಇದ್ದಾವೆ ಹಾಗೆ ಕಂಡಂಗಿ ಸಾರಿ ಅನ್ನುವಂಥದ್ದು ಇದೊಂದು ವಿಶೇಷವಾದಂಥ ಸೀರೆಯಲ್ಲಿ ಬರುವಂಥದ್ದು ಹಾಗೆ ಇದಕ್ಕೆ ಇತ್ತೀಚೆಗೆ ಜೆ ಐ ಟಾಗನ್ನ ನೀಡಲಾಗಿದೆ ಇದು ತಮಿಳುನಾಡಿನ ರಾಜ್ಯಕ್ಕೆ ಸೀರಿದಂಥ ಇವೆರಡು ವಸ್ತುಗಳು ಯಾವುವು ಡಿಂಡಿಗಲ್ ಲಾಕ್ಸ್ ಅಂಡ್ ಖಂಡಂಗಿ ಸಾರಿ ಇನ್ನು ಮುಂದೆ ನೋಡೋದಾದ್ರೆ ಫೌಂಡ್ ಅಂಡ್ ಮೀಸೋ ಪಂಚೆ ಇವೆರಡು ಈ ತರಹದ ಒಂದು ಇವು ಎರಡು ಒಂದು ಒಂದು ಬಟ್ಟೆಗಳು ಅಂದರೆ ಇವು ಒಂದು ತರಹದ ಬಟ್ಟೆಗಳು ಯಾವುವು ತೌಲಪಿಜೋ ಪಂಚೆ ಹಣ್ಣು ಅಂತ ಎರಡು ತರಹದ ಇವು ಒಂದು ಬಟ್ಟೆಗಳು ಇವುಗಳಿಗೂ ಇತ್ತೀಚೆಗೆ ಜೆ ಐ ಟಿ ನೀಡಲಾಗಿದೆ ಇವು ಯಾವ ರಾಜ್ಯದ ವಸ್ತುಗಳು ಅಂದರೆ ಮಿಜೋರಾಂ ರಾಜ್ಯದ ವಸ್ತುಗಳು ಇನ್ನು ಮುಂದೆ ನೋಡೋದಾದರೆ ತಿರೂರ್ ಬಿಟಲ್ ಲೀಫ್ ಅಂದರೆ ನಮ್ಮ ಕಡೆ ಈಗ ಹೇಗೆ ಇದಾವಲ್ಲ ಹಾಗೆ ಇದು ತಿರಲ್ ಬಿಟಲ್ ತಿರೂರ್ ಬೆಟಲ್ ಲೀಫ್ ಯಾವ ರಾಜ್ಯದ್ದು ಅಂದರೆ ಕೇರಳ ರಾಜ್ಯದ್ದು ಇನ್ನು ಮುಂದೆ ನೋಡೋದಾದ್ರೆ ಪಂಚಾಮೃತಂ ಆಪ ಪಳನಿ ಮೃಗಂ ಟೆಂಪಲ್ ಅಂದ್ರೆ ಈ ಒಂದು ತಮಿಳುನಾಡಿನ ಪಳನಿ ಮೃಗಂ ಟೆಂಪಲ್ನಲ್ಲಿ ನೀಡುವಂಥ ಪಂಚಾಮೃತಕ್ಕೆ ಜಿ ಐ ಟ್ಯಾಗ್ ಅನ್ನ ನೀಡಲಾಗಿದೆ ಯಾವ ಒಂದು ಪಂಚಾಮೃತ ಅಂದರೆ ಪಳನಿ ಮೃಗಂ ಟೆಂಪಲ್ನಲ್ಲಿ ನೀಡುವಂಥ ಪಂಚಾಮೃತಕ್ಕೆ ಇತ್ತೀಚೆಗೆ ಒಂದು ಜಿ ಐ ಟ್ಯಾಗ್ ಅನ್ನ ನೀಡಲಾಗಿದೆ ಅದು ಯಾವ ರಾಜ್ಯದಲ್ಲಿ ಅಂದರೆ ತಮಿಳುನಾಡು ಇನ್ನು ಮುಂದೆ ನೋಡೋದಾದ್ರೆ ರಸಗುಲ್ಲ ಅಂದರೆ ಇದು ಒಡಿಸ್ಸಾದಲ್ಲಿ ಒಂದು ತಯಾರು ಮಾಡುವಂತ ಪದಾರ್ಥವಾಗಿದ್ದು ಅಂದರೆ ರಸಗುಲ್ಲ ಸ್ವೀಟು ಇದಕ್ಕೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಇದು ಒಂದು ಕಂಟ್ರವರ್ಸಿ ಕೂಡ ಇತ್ತು ಇದು ಪಂಜಾ ಅಂದ್ರೆ ಪಶ್ಚಿಮ ಬಂಗಾಳದವರು ಇದು ನಮ್ಮ ಒಂದು ರಾಜ್ಯದ ಪ್ರಾಡಕ್ಟ್ ಅಂತ ಅಂತ ಇದ್ರು ಹಾಗೆ ಒಡಿಶಾದವರು ಲಾಸ್ಟ್ಗೆ ಒಡಿಸ್ಸಾದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಈ ರಸಗುಲ್ಲ ಒಂದು ಗೆ ಏನು ಮಾಡಲಾಗಿದೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಗಿದೆ ರಸಗುಲ್ಲ ಯಾವ ರಾಜ್ಯದ್ದು ಅಂದರೆ ಒಡಿಸ್ಸಾ ಇನ್ನು ಮುಂದೆ ನೋಡೋದಾದ್ರೆ ಕೊಲ್ಲಾಪುರಿ ಚಪ್ಪಲ್ ಈ ಕೊಲ್ಲಾಪುರಿ ಚಪ್ಪಲ್ಗೆ ಇತ್ತೀಚೆಗೆ ಜೆ ಐ ಅನ್ನು ನೀಡಲಾಗಿದೆ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂದ್ರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಅಂದ್ರೆ ಇವು ಎರಡೂ ರಾಜ್ಯಗಳಿಗೂ ಸೇರಿಸಿ ಕೊಲ್ಲಾಪುರಿ ಚಪ್ಪಲನ ಚಪ್ಪಲದ ಒಂದು ಜೆ ಐ ಅನ್ನು ನೀಡಲಾಗಿದೆ ಯಾಕಂದ್ರೆ ಈ ಒಂದು ಚಪ್ಪಲಗಳನ್ನು ಒಂದು ಕರ್ನಾಟಕದಲ್ಲಿ ತಯಾರು ಮಾಡಲಾಗುತ್ತೆ ಹಾಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮಾರಲಾಗುತ್ತೆ ತಯಾರಾಗೋದು ಕರ್ನಾಟಕದಲ್ಲಿ ಮಾರೋದು ಅಂದರೆ ಸೆಲ್ ಆಗೋದು ಒಂದು ಮಹಾರಾಷ್ಟ್ರದಲ್ಲಿ ಆದ್ದರಿಂದ ಕೊಲ್ಲಾಪುರಿ ಚಪ್ಪಲ್ಗೆ ಎರಡು ರಾಜ್ಯಗಳಿಗೆ ಸೇರಿಸಿ ಜಿಐ ಟ್ಯಾಗ್ ಅನ್ನು ನೀಡಲಾಗಿದೆ ಇನ್ನ ಮುಂದೆ ನೋಡೋದಾದರೆ ಕಂಡಮಾಲ್ ಹಲ್ದಿ ಕಂಡಮಾಲ್ ಹಲ್ದಿ ಅನ್ನುವಂಥದ್ದು ಇದು ಒಂದು ತರಹದ ಅರಿಶಿನ ಆಗಲೇ ನಾವು ಎರಡೇ ಟರ್ಮರಿಕ್ ಅನ್ನುವಂಥದ್ದು ಹೇಗೆ ನೋಡಿದ್ದೇವೆ ಅದೇ ತರ ಇದು ಕಂಡಮಾಲ್ ಹಲ್ದಿ ಅನ್ನುವಂಥದ್ದು ಇದು ಒಂದು ತರಹದ ಅರಿಶಿನ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂದ್ರೆ ಒಡಿಶಾ ರಾಜ್ಯದ್ದು ಯಾವುದು ಕಂದಮಾಲ್ ಹದಿ ಅನ್ನಂಥದ್ದು ಈ ಒಂದು ದರ್ಶನಕ್ಕೆ ಇತ್ತೀಚೆಗೆ ಜಿಐ ಅನ್ನು ನೀಡಲಾಗಿದೆ ಇದು ಒಡಿಶಾ ರಾಜ್ಯದ್ದು ನೆನ್ಪಿಟ್ಕೊಳ್ಳಿ ಇನ್ನ ಮುಂದೆ ನೋಡೋದಾದ್ರೆ ಶ್ರೀವಿಲಿ ಪುತ್ತೂರು ಪಾಕೋವಾ ಸ್ವೀಟ್ ಅಂದ್ರೆ ಇದು ಒಂದು ಪಾಕ್ ಸ್ವೀಟ್ ಆಗಿರೋ ಆಗಿದೆ ಈಗ ಇತ್ತೀಚೆಗೆ ಅನ್ನು ನೀಡಲಾಗಿದೆ ಇದು ತಮಿಳುನಾಡಿನ ರಾಜ್ಯದ್ದು ಯಾವುದು ಶ್ರೀವಿಲ್ಲಿ ಪುತ್ತೂರು ಪಾಕೋವಾ ಸ್ವೀಟ್ ಪಾಕೋವಾ ಸ್ವೀಟ್ ಶ್ರೀವಿಲ್ಲಿ ಪುತ್ತೂರದ್ದು ಇದು ತಮಿಳುನಾಡಿನಲ್ಲಿ ಬರುತ್ತೆ ಇದಕ್ಕೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಇನ್ನು ಮುಂದೆ ನೋಡಿದರೆ ಗ್ರೀನ್ ಇದು ಡಾರ್ಜಿಲಿಂಗ್ ಗ್ರೀನ್ ವೈಟ್ ಟೀಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಡಾರ್ಜಿಲಿಂಗ್ ಟೀ ಎಲ್ಲರಿಗೂ ಹಾಗೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಬೆಳೆಯುವಂಥ ಟೀ ಆಗಿದೆ ಇದಕ್ಕೆ ಇತ್ತೀಚೆಗೆ ಜಿ ಐ ಟ್ಯಾಗ್ ಅನ್ನು ನೀಡಲಾಗಿದೆ ಡಾರ್ಜಿಲಿಂಗ್ ಟೀಗೆ ಯಾವುದು ಡಾರ್ಜಿಲಿಂಗ್ ಗ್ರೀನ್ ವೈಟ್ ಟೀ ಎರಡು ಟೀ ಒಂದು ಹಸಿರು ಹಾಗೂ ಬಿಳಿ ಟೀಗೆ ಏನ್ ಮಾಡಲಾಗಿದೆ ಜಿಐ ಟ್ಯಾಗ್ ನೀಡಲಾಗಿದೆ ಇದು ಜಿಐ ಒಂದು ಟ್ಯಾಗ್ ನ ಸಿಂಬಲ್ ಆಗಿದೆ ಜಿಐ ಟ್ಯಾಗ್ ನ ಸಿಂಬಲ್ ಇದು ಇನ್ನ ಮುಂದೆ ನೋಡೋದಾದ್ರೆ ಗಾಮೋಸ ಮತ್ತು ಒಂದು ಚಾಕೋವಾ ರೈಸ್ ಗಾಮೋಸ ಅನ್ನುವಂಥದ್ದು ಒಂಥರದ ಬಟ್ಟೆ ಹಾಗೆ ಚಾಕೋವಾ ಅನ್ನುವಂಥದ್ದು ಒಂದು ತರಹದ ರೈಸ್ ಅಂದ್ರೆ ಅಕ್ಕಿ ಇವು ಎರಡು ಯಾವ ರಾಜ್ಯದ್ದು ಅಂದ್ರೆ ಅಸ್ಸಾಂ ರಾಜ್ಯದ್ದು ಇವುಗಳಿಗೆ ಇತ್ತೀಚೆಗೆ ಏನ್ ಮಾಡಲಾಗಿದೆ ಟ್ಯಾಗ್ ಅನ್ನ ನೀಡಲಾಗಿದೆ ಗಾಮೋಸಾ ಅನ್ನುವಂಥ ಒಂದು ತರಹದ ಬಟ್ಟೆ ಹಾಗೂ ಚಾಕೋವಾ ಅನ್ನುವಂಥದ್ದು ಒಂದು ತರಹದ ರೈಸ್ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದ್ದು ಇನ್ನು ಮುಂದೆ ನೋಡಿದ್ರೆ ಸುಹಾರಿ ಅಂಡ್ ಕೊಹೊಬಾರ್ ಆರ್ಟ್ ಸೊಹರೈ ಅಂಡ್ ಕೊಹೊಬಾರ್ ಆರ್ಟ್ ಈ ಎರಡೂ ಒಂದು ಕಲೆಗಳಿಗೆ ಜಿಐ ಟ್ಯಾಗ್ ಅನ್ನ ನೀಡಲಾಗಿದೆ ಸೊಹರೈ ಅಂಡ್ ಕೊಹಬರ್ ಆರ್ಟ್ ಅಂದ್ರೆ ಎರಡು ಒಂದು ತರಹದ ಕಲೆಗಳು ಇವು ಇವುಗಳಿಗೆ ಇತ್ತೀಚೆಗೆ ಒಂದು ಜೆ ಐ ಟ್ಯಾಗ್ ಅನ್ನ ನೀಡಲಾಗಿದೆ ಇವು ಯಾವ ರಾಜ್ಯದ್ದು ಅಂದ್ರೆ ಜಾರ್ಖಂಡ್ ರಾಜ್ಯದ್ದು ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ಕಲೆಗಳ ಬಗ್ಗೆ ಕೇಳ್ತಾರೆ ಚೋರಾಯ್ ಮತ್ತು ಕೊಹಬರ್ ಕಲೆಗಳು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದ್ರೆ ಜಾರ್ಖಂಡ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಜೆ ಐ ಟ್ಯಾಕ್ಸ್ ಅಂಡ್ ಅದರ್ ಸ್ಟೇಟ್ಸ್ ಅಂದ್ರೆ ಅವು ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದ್ದು ಅನ್ನುವಂಥದ್ದ ಒಂದು ವಿಡಿಯೋನ ನಾವು ಇವತ್ತು ನೋಡಿದ್ದೀವಿ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ನಮ್ಮ ಕರೆಂಟ್ ಅಫೇರ್ಸ್ ಟಾಪಿಕ್ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ ಟಾಪಿಕ್ ಮೇಲೆ ಕ್ವಶನ್ಗಳು ಬರ್ತವೆ ಆ ಒಂದು ಟಾಪಿಕ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಒಂದು ಈ ವಿಡಿಯೋಗೆ ಧನ್ಯವಾದಗಳು